मानहानि केस नल्ली राहुल गांधी के जैलु शिक्षे बेन्नल्ले राहुल गांधी के सिक्तु जामीनु राहुल गांधी के जामीनन्नु नीडिदे सूरत कोर्ट मानहानि केस नल्ली राहुल गांधी के जैलु शिक्षे आगित्तु ईग जामीन सिक्किदे राहुल गांधी के जामीनन्नु नीडिदे सूरत कोर्ट 2019 ರ ಮಾನಹಾನಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದರು ಕಳ್ಳರೆಲ್ಲರೂ ಮೋದಿ ಎಂಬ ಸರ್ನೇಮ್ ಅನ್ನು ಇಟ್ಕೊಂಡಿರ್ತಾರೆ ಅಂತ ರಾಹುಲ್ ಒಂದು ಹೇಳಿಕೆ ನೀಡಿದ್ದಾರೆ ರಾಹುಲ್ ಗಾಂಧಿ ತಪ್ಪಿತಸ್ಥ ಅಂತ ಹೀಗಾಗಿ ಕೋರ್ಟ್ ತೀರ್ಪನ್ನು ನೀಡಿತು ಲೋಕಸಭಾ ಚುನಾವಣೆಯಲ್ಲಿ ವ್ಯಂಗ್ಯವಾಡಿದ್ರು ರಾಹುಲ್ ಕೋಲಾರದ ಚುನಾವಣಾ ಭಾಷಣದಲ್ಲಿ ಲೇವಡಿ ಮಾಡಿದ್ರು ರಾಹುಲ್ ಗಾಂಧಿ ಮೋದಿಯನ್ನು ಟೀಕಿಸುವ ಭರದಲ್ಲಿ ವಿವಾದವನ್ನು ಸೃಷ್ಟಿಸಿದ್ರು ರಾಹುಲ್ ಗಾಂಧಿ मानहानि केस सह दाखलागित्तु राहुल गांधी विरुद्धवागि जैलु शिक्षेयन्न सह विधिसलागित्तु जैलु शिक्षे बेन्नल्ले ईग राहुल गांधीगे जामीन सिक्किदे राहुल गांधीगे जामीनन्नु नीडिदे सूरत कोर्ट 2019ರ मानहानि प्रकरणदल्लि राहुल गांधी संकष्ट एदुरिस्ता इद्दरु इवत्तु राहुल गांधीगे जामीनु सिक्किदे लोकसभा चुनावणेयल्लि व्यंग्यवाडिद्रु ಮೋದಿಯನ್ನ ಟೀಕಿಸುವ ಬರದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ರಾಹುಲ್ ಗಾಂಧಿ ಕಳ್ಳರೆಲ್ಲರೂ ಮೋದಿ ಎಂಬುವಂತಹ ಸರ್ನೇಮ್ ಇರುತ್ತೆ ಅನ್ನುವಂತ ಹೇಳಿಕೆಯನ್ನ ರಾಹುಲ್ ನೀಡಿದ್ರು ಹೀಗಾಗಿ ಮಾನಹಾನಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು 2019 ರಲ್ಲಿ ಈಗ ರಾಹುಲ್ ಗಾಂಧಿಗೆ ಜಾಮೀನನ್ನ ನೀಡಿದೆ ಸೂರತ್ ಕೋರ್ಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಈಗ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ನೀಡಿದೆ ಸೂರತ್ ಕೋರ್ಟ್ ಹೆಚ್ಚಿನ ಡೀಟೇಲ್ಸ್ ಕೊಡದಾದ್ರೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಜಾಮೀನು ನೀಡಲಾಯಿತು ಪ್ರಗತಿ ಈ ಪ್ರಕರಣದಲ್ಲಿ ಅಂದ್ರೆ 2 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸುವಂತ ಪ್ರಕರಣದಲ್ಲಿ ನ್ಯಾಯಾಲಯಗಳು ಸಾಮಾನ್ಯಕ್ಕೆ ಮುಂದಿನ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ಅದೇ ಕೋರ್ಟಿನಿಂದ ಬೇಲ್ ಅನ್ನು ಕೂಡ ಕೊಡುತ್ತಾರೆ ಮತ್ತೆ ಕೊಡಲಾಗುತ್ತೆ ಸೋ ಅದೇ ಕಾನೂನಿನ ಒಂದು ಏನು ಉಪಯೋಗವನ್ನ ಪಡೆಕೊಂಡು ರಾಹುಲ್ ಗಾಂಧಿ ಅವರು ಕೂಡ ಕೂಡಲೇ ಬೇಲ್ ಅನ್ನು ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ರು ಶಿಕ್ಷೆ ಪ್ರಮಾಣ ಪ್ರಕಟ ಆದ ಕೂಡಲೇ ಬೇಲ್ನ ಅಪ್ಲಿಕೇಶನ್ ಹಾಕಿದ್ರು ಆ ಕೋರ್ಟ್ ಕೂಡ ಬೇಲ್ ಅನ್ನು ಮಂಜೂರು ಮಾಡಿ 15,000 ದಂಡ ಮತ್ತೆ 2 ವರ್ಷ ಶಿಕ್ಷೆಯನ್ನು ವಿಧಿಸಿತ್ತು ಅದನ್ನ ನೀವು ಮುಂದಿನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ 30 ದಿನಗಳ ಒಳಗಾಗಿ ನೀವು ಪ್ರಶ್ನೆ ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಸಮಯವನ್ನ ನಿಗದಿಪಡಿಸಿ ಅಲ್ಲಿಗೆ ಬೇಲ್ ಕೊಟ್ಟಿರುವಂತದ್ದು ಈಗ ಹಾಗಾಗಿ ಬೇಲ್ ಪಡೆಕೊಂಡು ಕೂಡಲೇ ರಾಹುಲ್ ಗಾಂಧಿ ಅವರು ದೆಹಲಿ ಅತ್ತ ಹೊರಟಿದ್ದಾರೆ ಇನ್ನು ಉಳಿದಿರುವಂತದ್ದು 30 ದಿನಗಳ ಒಳಗಾಗಿ ಹೈಕೋರ್ಟ್ನಲ್ಲಿ ಅವರು ಪ್ರಶ್ನೆ ಮಾಡಬೇಕಾಗುತ್ತೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಈ ನ್ಯಾಯಾಲಯದ ತೀರ್ಪನ್ನ ಪೂರ್ತಿಯಾಗಿ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರೆ ಮುಂದೆ ಅದರಲ್ಲೇ ಸೇಮ್ ಈ ಇಲ್ಲಿ ಏನು ವಾದ ಪ್ರತಿವಾದ ವಿಚಾರಣೆ ಎಲ್ಲವೂ ಕೂಡ ನಡೆಯಿತು ಅದೇ ರೀತಿ ಹೈಕೋರ್ಟ್ ಅಲ್ಲಿ ನಡೆಯುತ್ತೆ ಹೈಕೋರ್ಟ್ ಗೆ ಹೋದ ಕೂಡಲೇ ಈ ಪ್ರಕರಣ ಅಂದ್ರೆ ಈ ತೀರ್ಪನ್ನ ಒಂದು ಏನು ಬೇಲ್ ಅನ್ನು ಕೊಟ್ಟು ಅಲ್ಲಿ ಬೇಲ್ ಗ್ರಾಂಟ್ ಮಾಡಿ ಪುನಃ ಇದನ್ನ ಅಬೆಯನ್ಸ್ ಅಲ್ಲಿ ಇಡ್ತಾರೆ ಯಾಕಂದ್ರೆ ಇದು ತೀರ್ಪು ಜಾರಿ ಇದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಿಕ್ಕೆ ಬರೋದಿಲ್ಲ ಅನ್ನುವಂತ ಕಾರಣಕ್ಕೆ ಸೋ ಹಾಗಾಗಿ ಈ ತೀರ್ಪನ್ನ ಅಬೆಯನ್ಸ್ ಅಲ್ಲಿ ಇಟ್ಟು ಪುನಃ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಆಮೇಲೆ ಹೈಕೋರ್ಟಿನ ತೀರ್ಪಿನ ನಂತರ ಸುಪ್ರೀಂ ಕೋರ್ಟ್ ವರೆಗೂ ಹೋಗಲಿಕ್ಕೆ ಸಾಧ್ಯ ಇರುತ್ತೆ ಯಾಕಂದ್ರೆ ಇದು ಒಂದು ರೀತಿ ರಾಜಕೀಯ ಟ್ವಿಸ್ಟ್ ಇರುವಂತ ಕಾರಣಕ್ಕೆ ಇನ್ ಕೇಸ್ ರಾಹುಲ್ ಗಾಂಧಿ ಅವರ ಪರವಾಗಿ ಹೈಕೋರ್ಟ್ ನಲ್ಲಿ ತೀರ್ಪು ಬಂದ್ರೆ ಎದುರಾಳಿ ಅಂದ್ರೆ ದೂರುದಾರರು ಸುಪ್ರೀಂ ಕೋರ್ಟ್ ಗೆ ಹೋಗಬಹುದು ಅಥವಾ ಅವರ ವಿರುದ್ಧ ಬಂದ್ರೆ ರಾಹುಲ್ ಗಾಂಧಿನೇ ಸುಪ್ರೀಂ ಕೋರ್ಟ್ ಗೆ ಬರಬಹುದು ಸೋ ಈ ರೀತಿ ಹಂಗಾಗಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಗೆ ಬಂದು ಈ ಒಂದು ಪ್ರಕರಣ ನಿಲ್ಲುತ್ತೆ ಅನ್ನುವಂಥದ್ದು ಅಂದ್ರೆ ಈ ಮಾತನಾಡುವಂತ ಸಂದರ್ಭದಲ್ಲಿ ಅದೇ ಕೋಲಾರದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮೋದಿ ಅನ್ನುವಂತ ಸರ್ನೇಮ್ ಈ ಕಳ್ಳರೆಲ್ಲ ಮೋದಿ ಅಂತ ಹೆಸರಿಟ್ಕೊಳ್ತಾರೆ ಅನ್ನುವಂಥದ್ದಿತ್ತು ಸೋ ಈ ಇದು ಅಲ್ಲಿನ ಅಂದ್ರೆ ಗುಜರಾತಿನಲ್ಲಿ ಮೋದಿ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್